ಭಾರತದ ಮಟ್ಟಿಗೆ ನೋಡೋದಾದ್ರೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ನಗರ ಕೊರೋನಾ ಹಾಟ್ಸ್ಪಾಟ್. ಕೊರೋನಾ ತವರಾಗಿರುವಂತಹ ಚೀನಾದಲ್ಲಿ ಕಾಣಿಸಿಕೊಂಡಿರುವಂತಹ ಕೊರೋನಾ ಸೋಂಕಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಹಾನಗರ ಮುಂಬೈನಲ್ಲಿ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಮುಂಬೈ ನಗರದಲ್ಲಿ 85,724 ಕೊರೋನಾ ಸೋಂಕಿತರಿದ್ರೆ ಇಡೀ ಚೀನಾದಲ್ಲಿರುವ ಕೊರೋನಾ ಸೋಂಕಿತರ ಸಂಖ್ಯೆ 83,565. ಇನ್ನ ಕೊರೋನಾ ಸೋಂಕಿತರಲ್ಲಿ ಅಷ್ಟೇ ಅಲ್ಲ, ಸಾವಿನ ಸಂಖ್ಯೆಯಲ್ಲೂ ಕೂಡ ಮುಂಬೈ ಚೀನಾವನ್ನ ಹಿಂದಿಕ್ಕಿದೆ. ಮುಂಬೈ ನಗರ ಒಂದರಲ್ಲೇ 4,938 ಮಂದಿ ಮೃತಪಟ್ಟಿದ್ರೆ ಚೀನಾದಲ್ಲಿ ಒಟ್ಟಾರೆ ಇದುವರೆಗೂ ಮೃತಪಟ್ಟಿರುವವರ ಸಂಖ್ಯೆ 4,634. ಇನ್ನ ಚೀನಾದಲ್ಲಿ ಪ್ರತಿದಿನ ಸಿಂಗಲ್ ಡಿಜಿಟ್ ಕೇಸ್ಗಳು ಪತ್ತೆಯಾಗ್ತಿವೆ. ಇದು ಮುಂಬೈನ ಧಾರಾವಿ ಪ್ರದೇಶದಲ್ಲಿ ಪತ್ತೆಯಾಗುತ್ತಿರುವ ಕೊರೋನಾ ಕೇಸ್ಗಳಿಗಿಂತ ಅತ್ಯಂತ ಕಡಿಮೆ ಅಂತಲೇ ಹೇಳ್ಬೋದು. ಆದಾಗ್ಯೂ ಕೂಡ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳ ಫಲವಾಗಿ ಏಷ್ಯಾದ ಅತಿ ದೊಡ್ಡ ಕೊಳಗೇರಿ ಪ್ರದೇಶ ಕೊರೋನಾ ಹಾಟ್ಸ್ಪಾಟ್ ಅಲ್ಲ ಎಂದು ಖಚಿತಪಡಿಸಿದೆ. ಜುಲೈ 1 ಮುಂಬೈನಲ್ಲಿ ಪ್ರತಿದಿನ 1,100 ಹೆಚ್ಚು ಕೊರೋನಾ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಎಂದು ಸುದ್ದಿ ಸಂಸ್ಥೆ IANS ವರದಿ ಮಾಡಿದೆ. ಇನ್ನು ಮುಂಬೈನ ಚೇತರಿಕೆ ಪ್ರಮಾಣ 67% ಆಗಿದ್ರೆ ಮಹಾರಾಷ್ಟ್ರದ ರಾಜಧಾನಿಯಲ್ಲಿನ ಪ್ರಕರಣಗಳ ಒಟ್ಟಾರೆ ಬೆಳವಣಿಗೆಯ ದರ ~1.60 ಆಗಿದೆ. ವಿಶೇಷ ಅಂದ್ರೆ ಭಾರತದಲ್ಲೇ ಅತಿ ಹೆಚ್ಚು ಅಂದ್ರೆ 211,987 ಪ್ರಕರಣಗಳನ್ನ ಒಳಗೊಂಡಿರುವ ಮಹಾರಾಷ್ಟ್ರ ಕೊರೋನಾ ಪ್ರಕರಣಗಳ ಪಟ್ಟಿಯಲ್ಲಿ ಟರ್ಕಿ, ಜರ್ಮನಿ ಮತ್ತು ದಕ್ಷಿಣ ಆಫ್ರಿಕಾವನ್ನ ಹಿಂದಿಕ್ಕಿದೆ. ಕ್ರಮವಾಗಿ ಈ 3 ದೇಶಗಳಲ್ಲಿನ ಕೊರೋನಾ ಸೋಂಕಿತರನ್ನ ನೋಡೋದಾದ್ರೆ ಟರ್ಕಿಯಲ್ಲಿ 205,758 ಪ್ರಕರಣಗಳಿವೆ. ಇನ್ನು ಜರ್ಮನಿಯಲ್ಲಿ 198,064 ಪ್ರಕರಣಗಳಿದ್ರೆ ದಕ್ಷಿಣ ಆಫ್ರಿಕಾದಲ್ಲಿ 205,721 ಪ್ರಕರಣಗಳಿವೆ. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ 211,987 ಪ್ರಕರಣಗಳಿದ್ದು ಈ ರಾಷ್ಟ್ರಗಳನ್ನು ಕೂಡ ಮಹಾರಾಷ್ಟ್ರ ಹಿಂದಿಕ್ಕಿದೆ. ಇನ್ನು ಸಾವಿನ ಸಂಖ್ಯೆಯಲ್ಲೂ ಕೂಡ ಮಹಾರಾಷ್ಟ್ರ ಹಿಂದೆ ಬಿದ್ದಿಲ್ಲ. ಮಹಾರಾಷ್ಟ್ರದಲ್ಲಿ ಕೊರೋನಾಗೆ ಬಲಿಯಾಗಿರುವವರ ಸಂಖ್ಯೆ 9,026. ಇಡೀ ಭಾರತದಲ್ಲಿ 20,160 ಮಂದಿ ಕೊರೋನಾಗೆ ಬಲಿಯಾಗಿದ್ರೆ ಅದರಲ್ಲಿ 9,026 ಮಂದಿ ಮಹಾರಾಷ್ಟ್ರ ಒಂದೇ ರಾಜ್ಯದಲ್ಲಿ ಕೊರೋನಾಗೆ ಬಲಿಯಾಗಿದ್ದಾರೆ. ಇನ್ನು ನಮ್ಮ ಭಾರತದಲ್ಲಿ 7,00,000 ಅಧಿಕ ಅಂದ್ರೆ ಇಂದಿನ ಒಂದು ರಿಪೋರ್ಟ್ ಪ್ರಕಾರ 7,00,000 ದಾಟಿದೆ. ಆದ್ರೆ ಮಹಾರಾಷ್ಟ್ರ ಒಂದರಲ್ಲೇ 211,000 ಪ್ರಕರಣಗಳು ಪತ್ತೆಯಾಗಿದೆ. ದೇಶದಲ್ಲೇ ಮಹಾರಾಷ್ಟ್ರ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳನ್ನ ಹೊಂದಿದೆ. ನಂತರದ ಸ್ಥಾನದಲ್ಲಿ ತಮಿಳುನಾಡು ಮತ್ತು ದೆಹಲಿಗಳಿವೆ. ಇನ್ನು ಭಾರತದಲ್ಲಿ ಪ್ರತಿದಿನ ಅವರೇಜ್ 20,000ಕ್ಕಿಂತಲೂ ಹೆಚ್ಚಿಗೆ ಪ್ರಕರಣಗಳು ಪತ್ತೆಯಾಗುತ್ತಿದ್ದು ಇನ್ನಷ್ಟು ಹೆಚ್ಚುವ ಆತಂಕ ಎದುರಾಗಿದೆ. ಎಸ್, ಈ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದು ಕರ್ನಾಟಕ ಹೆಡ್ಲೈನ್ಸ್.